ಪಬ್ಲಿಕ್ ಟಿಟಲ್ಗೆ ಸ್ವಾಗತ. ನಾನು ಕಿರಣ್ ಕಡಬ. 2022 ಏಷ್ಯಾ ಕಪ್ ಆರಂಭಕ್ಕೂ ಮುನ್ನ ಭಾರತ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡವಾಗಿ ಕಾಣಿಸಿಕೊಂಡಿತ್ತು. ಆದರೆ ಸೂಪರ್ ಫೋರ್ ಅಂತದ ಎರಡು ಪಂದ್ಯಗಳನ್ನು ಸೋಲುವ ಮೂಲಕ ಭಾರತ ಫೈನಲ್ ಹಾದಿ ಭಗ್ನಗೊಂಡಿದೆ. ಹೌದು, ಎಂಟನೇ ಬಾರಿ ಭಾರತ ಏಷ್ಯಾ ಕಪ್ ಅನ್ನು ಎತ್ತಿ ಹಿಡಿಯುವಂತ ಸಾಧ್ಯತೆ ಹೆಚ್ಚಿತ್ತು. ಆದರೆ ಸೂಪರ್ ಫೋರ್ ಹಂತದಲ್ಲಿ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಸೋತ್ರೆ ಎರಡನೇ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಕೂಡ ಸೋಲು ಕಾಣಬೇಕಾಯಿತು. ಈ ಮೂಲಕ ಭಾರತದ ಫೈನಲ್ ಹಾದಿ ಕೊನೆಗೊಂಡಿದೆ. ಹೌದು, ಇದೀಗ ಏಷ್ಯಾ ಕಪ್ನ ಪಾಯಿಂಟ್ ಟೇಬಲ್ನಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಫೈನಲ್ ಹಣಾಹಣಿಯಲ್ಲಿ ಕಾದಾಡುವುದು ಖಚಿತಗೊಂಡಿದೆ. ಶ್ರೀಲಂಕಾ ಪಾಯಿಂಟ್ ಟೇಬಲ್ನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ. ಹಾಗಾಗಿ ಭಾರತ ತಂಡ ಈಗಾಗಲೇ ಫೈನಲ್ ಹಾದಿಯಿಂದ ತಪ್ಪಿಸಿಕೊಂಡು ಟೂರ್ನಿಯಿಂದ ಹೊರಬಿದ್ದಿದೆ. ಹೌದು, ಪಾಕಿಸ್ತಾನ ಮತ್ತು ಭಾರತ ತಂಡ ಫೈನಲ್ನಲ್ಲಿ ಕಾದಾಡುತ್ತವೆ ಎಂಬಂತಹ ಅಭಿಮಾನಿಗಳ ನಿರೀಕ್ಷೆ ಹೆಚ್ಚಿತ್ತು. ಆದರೆ ಈ ನಿರೀಕ್ಷೆ ಹುಸಿಗೊಂಡಿದೆ. ಭಾರತ ಎರಡು ಸೋಲಿನೊಂದಿಗೆ ಏಷ್ಯಾ ಕಪ್ನಿಂದ ಹೊರಬಿದ್ದಿದೆ. ಇದು ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಬಲಿಷ್ಠ ತಂಡವಾಗಿ ಕಾಣಿಸಿಕೊಂಡಿದ್ದಂತಹ ಭಾರತ ಯಾಕೆ ಈ ರೀತಿ ಸೋಲಿನ ಮುಖಭಂಗವನ್ನು ಅನುಭವಿಸಿತು ಎಂಬುದು ಅಭಿಮಾನಿಗಳಲ್ಲಿ ಕಾಡುವಂತಹ ಪ್ರಶ್ನೆಯಾಗಿದೆ. ಹೌದು, ಭಾರತ ತಂಡ ಏಷ್ಯಾ ಕಪ್ಗೂ ಮುನ್ನ ಜಸ್ಪ್ರೀತ್ ಬುಮ್ರಾವನ್ನು ಕಳೆದುಕೊಂಡಿತ್ತು. ಜಸ್ಪ್ರೀತ್ ಬುಮ್ರಾ ಗಾಯಾಳುವಾಗಿ ತಂಡದಿಂದ ಹೊರಗುಳಿದ್ರು. ಇದು ಏಷ್ಯಾ ಕಪ್ನಲ್ಲಿ ಭಾರತದ ಬೌಲಿಂಗ್ಗೆ ಹಿನ್ನಡೆಯನ್ನು ತರಿಸಿತು. ಹೌದು, ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾ ಬದಲಾಗಿ ಭುವನೇಶ್ವರ್ ಕುಮಾರ್ ಅನುಭವಿ ವೇಗಿಯಾಗಿ ಕಾಣಿಸಿಕೊಂಡಿದರೆ ಹರ್ಷದೀಪ್ ಸಿಂಗ್ ಮತ್ತು ಆವೇಶ್ ಖಾನ್ ಯುವ ವೇಗಿಗಳಾಗಿ ಕಾಣಿಸಿಕೊಂಡಿದ್ರು. ಈ ಯುವ ವೇಗಿಗಳು ಉತ್ತಮ ಪ್ರದರ್ಶನ ನೀಡಿದರೂ ಕೂಡ ಅನುಭವಿ ವೇಗಿ ಸಾಕಷ್ಟು ರನ್ಗಳನ್ನು ಬಿಟ್ಟುಕೊಟ್ಟು ಭಾರತ ತಂಡದ ಸೋಲಿಗೆ ಕಾರಣರಾದರು. ಹೌದು, ಏಷ್ಯಾ ಕಪ್ ಆರಂಭಕ್ಕೂ ಮುನ್ನ ಆಲ್ರೌಂಡರ್ ಆಗಿದ್ದಂತಹ ರವೀಂದ್ರ ಜಡೇಜಾ ತಂಡದಲ್ಲಿದ್ದರು. ಆದರೆ ಮಧ್ಯದಲ್ಲಿ ಅವರು ಗಾಯಾಳುವಾಗಿ ತಂಡದಿಂದ ಹೊರಗುಳಿದರು. ಈ ವೇಳೆ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು. ರವೀಂದ್ರ ಜಡೇಜಾ ಕೂಡ ತಂಡದಿಂದ ಹೊರಗುಳಿದಿದ್ದರಿಂದಾಗಿ ಭಾರತ ತಂಡ ದೊಡ್ಡ ಹೊಡೆತವನ್ನೇ ಕಂಡಿತು. ಹೌದು, ಬಲಿಷ್ಠ ತಂಡವಾದಂತಹ ಪಾಕಿಸ್ತಾನ ತಂಡದ ವಿರುದ್ಧ ಮೊದಲ ಸೂಪರ್ ಫೋರ್ ಪಂದ್ಯದಲ್ಲಿ ಭಾರತ ತಂಡ ಸೋಲು ಕಂಡರೆ ಎರಡನೇ ಪಂದ್ಯ ಶ್ರೀಲಂಕಾ ವಿರುದ್ಧವೂ ಕೂಡ ಇದೇ ಸೋಲನ್ನು ಭಾರತ ಕಂಡಿತು. ಇದರಲ್ಲಿ ಪ್ರಮುಖವಾಗಿ ಕಾಡಿದ್ದು ಜಸ್ಪ್ರೀತ್ ಬುಮ್ರಾರಂತಹ ಬೌಲಿಂಗ್ ಮತ್ತು ರವೀಂದ್ರ ಜಡೇಜಾ ಅವರ ಆಲ್ರೌಂಡರ್ ಸೇವೆ. ಜಡೇಜಾ ಇದ್ರೆ ಟೀಮ್ ಇಂಡಿಯಾದಲ್ಲಿ ಒಬ್ಬರು ಗನ್ ಫೀಲ್ಡರ್ ಇರ್ತಿದ್ರು. ಜಡೇಜಾ ಇಲ್ಲದೇ ಇದ್ದರಿಂದಾಗಿ ಫೀಲ್ಡರ್ ಒಬ್ಬರ ಕೊರತೆ ಈ ಎರಡೂ ಪಂದ್ಯಗಳಲ್ಲೂ ಕೂಡ ಕಂಡಿತು. ಅದೇ ರೀತಿ ಡೆತ್ ಓವರ್ನಲ್ಲಿ ಭಾರತದ ಬಲಿಷ್ಠ ಬೌಲಿಂಗ್ ಶಕ್ತಿಯಾಗಿ ಕಾಣಿಸಿಕೊಂಡಿದ್ದಂತೂ ಬುಮ್ರಾ. ಆದರೆ ಈ ಬಾರಿ ಏಷ್ಯಾ ಕಪ್ನಲ್ಲಿ ಬುಮ್ರಾ ಅಲಭ್ಯತೆ ತುಂಬಾನೇ ಕಾಡಿತು. ಭುವನೇಶ್ವರ್ ಕುಮಾರ್ ಡೆತ್ ಓವರ್ಗಳಲ್ಲಿ ಸಾಕಷ್ಟು ರನ್ ಬಿಟ್ಕೊಡ್ರೆ ಹರ್ಷದೀಪ್ ಸಿಂಗ್ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದರೂ ಕೂಡ ತಂಡಕ್ಕೆ ಗೆಲುವನ್ನು ತಂದುಕೊಡುವಲ್ಲಿ ವಿಫಲರಾದರು. ಇದು ಟೀಮ್ ಇಂಡಿಯಾ ಫೈನಲ್ ಹಾದಿಯನ್ನು ಕೊನೆಗಾಣಿಸಲು ಒಂದು ಕಾರಣವಾಯಿತು. ಇದನ್ನು ಹೊರತುಪಡಿಸಿದ್ರೆ ಭಾರತ ತಂಡದ ಆಯ್ಕೆ ಕೂಡ ಕೆಲ ಸಮಸ್ಯೆಯನ್ನು ಕಂಡುಕೊಳ್ತು. ಹೌದು, ತಂಡದಲ್ಲಿ ದಿನೇಶ್ ಕಾರ್ತಿಕ್ರವರಂತಹ ಫಿನಿಷರ್ ಇದ್ದರೂ ಕೂಡ ದೀಪಕ್ ಚಹರ್ರಂತಹ ಆಲ್ರೌಂಡರ್ ಇದ್ದರು. ಅದರ ಜೊತೆಗೆ ರವಿ ಬಿಷ್ಣೈ ಸ್ಪಿನ್ ಜಾಗ್ ಮಾಡ್ತಾಯಿದ್ರು. ಆದರೆ ತಂಡ ಆಯ್ಕೆ ಮಾಡೋ ಸಮಯದಲ್ಲಿ ಈ ಮೂವರು ಆಟಗಾರರನ್ನು ಕೂಡ ಹೊರಗೊಳಿಸಿ ಸತತ ವೈಫಲ್ಯವನ್ನು ಅನುಭವಿಸುತ್ತಿದ್ದಂತಹ ಪಂತ್ಗೆ ಅವಕಾಶ ಪದೇ ಪದೇ ಮಾಡಿಕೊಟ್ರು. ದೀಪಕ್ ಹೋಡಾ ಕೂಡ ಆಲ್ರೌಂಡರ್ ಕೋಟಾದಲ್ಲಿ ದೀಪಕ್ ಹೋಡಾಗೆ ಸ್ಥಾನ ಕಲ್ಪಿಸಿದ್ರು ಕೂಡ ಇವರಿಗಿಂತ ದೀಪಕ್ ಚಹರ್ ಉತ್ತಮವಾದ ಆಯ್ಕೆಯಾಗಿತ್ತು. ಆದರೆ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ರೋಹಿತ್ ಶರ್ಮಾ ಪದೇ ಪದೇ ರಿಷಭ್ ಪಂತ್ ಮತ್ತು ದೀಪಕ್ ಹೋಡಾಗೆ ಅವಕಾಶ ಕಲ್ಪಿಸಿದ್ರು. ಇದು ತಂಡದ ಆಯ್ಕೆಯಲ್ಲಿ ಎಡವಿತೆ ಎಂಬಂತಹ ಪ್ರಶ್ನೆ ಕಾಡತೊಡಗಿತು. ಹೌದು, ಏಷ್ಯಾ ಕಪ್ನಲ್ಲಿ ಭಾರತ ತಂಡ ಫೈನಲ್ಗೆ ಹೋಗದೆ ಇದೀಗ ಸೂಪರ್ ಫೋರ್ ಹಂತದಿಂದಲೇ ಹೊರಗುಳಿದಿದೆ. ಆದರೆ ಇಲ್ಲಿ ಮಾಡಿದಂಥ ತಪ್ಪು ಮುಂದಿನ T20 ವಿಶ್ವಕಪ್, ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನಲ್ಲಿ T20 ವಿಶ್ವಕಪ್ ಆಸ್ಟ್ರೇಲಿಯಾದಲ್ಲಿ ನಡೆಯಲಿದೆ. ಈ T20 ವಿಶ್ವಕಪ್ಗೂ ಮುನ್ನ ಏಷ್ಯಾ ಕಪ್ ಭಾರತಕ್ಕೆ ಒಂದು ಪಾಠ ನೀಡಿದೆ. ಹೌದು, ತಂಡದ ಬೌಲಿಂಗ್ ಶಕ್ತಿ ಇನ್ನಷ್ಟು ಬಲಿಷ್ಠವಾಗಬೇಕಾಗಿದೆ ಎಂಬಂತಹ ಒಂದು ಉತ್ತಮವಾದ ನಿದರ್ಶನವನ್ನು ಏಷ್ಯಾ ಕಪ್ನಲ್ಲಿ ನೀಡಿದೆ. ಹೌದು, ಭಾರತ ತಂಡ ಡೆತ್ ಓವರ್ಗಳಲ್ಲಿ ಬೌಲರ್ಗಳು ಇನ್ನೂ ಕೂಡ ಉತ್ತಮವಾದ ಪ್ರದರ್ಶನ ನೀಡಬೇಕು. ಗೆಲ್ಲಲೇಬೇಕಾದಂತಹ ಪಂದ್ಯದಲ್ಲಿ ಕೈಕೊಡುತ್ತಿರುವಂತಹ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸಮಸ್ಯೆಯನ್ನು
ಸರಿಪಡಿಸಬೇಕು. ಹೀಗಾದಲ್ಲಿ ಮಾತ್ರ ಇನ್ನೊಂದು ಬಾರಿ ಟಿ20 ವಿಶ್ವಕಪ್ ಭಾರತದ ಮಡಿಲಿಗೆ ಬರಲಿದೆ. ಇನ್ನು ಏಷ್ಯಾ ಕಪ್ ನಲ್ಲಿ ನಾವು ಪಾಸಿಟಿವ್ ಆಗಿ ನೋಡಬೇಕಾದ ಅಂಶ ಏನಂದ್ರೆ ವಿರಾಟ್ ಕೊಹ್ಲಿ ಈ ಹಿಂದೆ ಸಾಕಷ್ಟು ಬಾರಿ ತಂಡದಲ್ಲಿದ್ದರೂ ಕೂಡ ಕಳಪೆ ಫಾರ್ಮ್ ನಿಂದಾಗಿ ರನ್ ಹೊಡೆಯುತ್ತಿರಲಿಲ್ಲ. ಆದರೆ ಏಷ್ಯಾ ಕಪ್ ನಲ್ಲಿ ಎರಡು ಅರ್ಧಶತಕವನ್ನು ದಾಖಲಿಸುವ ಮೂಲಕ ವಿರಾಟ್ ಕೊಹ್ಲಿ ಮತ್ತೆ ಕಂಬೈನ್ ಮಾಡಿದ್ದಾರೆ. ಇದೇ ರೀತಿಯ ಪ್ರದರ್ಶನ ಟಿ20 ವಿಶ್ವಕಪ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಮುಂದುವರಿಸಬೇಕು. ಬ್ಯಾಟಿಂಗ್ ನಲ್ಲಿ ಕೆಎಲ್ ರಾಹುಲ್ ಸುಧಾರಿಸಬೇಕಾಗಿದೆ. ಅದೇ ರೀತಿ ಬೌಲಿಂಗ್ ನಲ್ಲಿ ಬೂಮ್ರಾ ಮತ್ತೆ ತಂಡಕ್ಕೆ ವಾಪಸ್ಸಾದರೆ ತಂಡ ಬಲಿಷ್ಠವಾಗಬಹುದು. ಆದರೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಗಾಯಾಳುವಾಗಿ ಹೊರಗುಳಿದು ಇದೀಗ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಅವರು ಟಿ20 ವಿಶ್ವಕಪ್ಗೆ ತಂಡಕ್ಕೆ ಆಯ್ಕೆ ಆಗುತ್ತಾರಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ನಡುವೆ ಆಲ್ರೌಂಡರ್ ಕೋಟಾದಲ್ಲಿರುವಂತಹ ದೀಪಕ್ ಚಹರ್ ತಂಡಕ್ಕೆ ವಾಪಸ್ಸಾಗಬೇಕು. ಅದೇ ರೀತಿ ಶಾರ್ದುಲ್ ಠಾಕೂರ್, ಮೊಹಮ್ಮದ್ ಶಮಿ. ಬೌಲಿಂಗ್ನಲ್ಲಿ ನಾವು ಬೂಮ್ರಾರನ್ನು ಹೊರಗಿಟ್ಟಾಗ ಇನ್ನೋರ್ವ ಅನುಭವಿ ವೇಗಿಯಾಗಿ ನಮಗೆ ಕಾಣಿಸಿರುವುದು ಮೊಹಮ್ಮದ್ ಶಮಿ. ಈ ಶಮಿಯನ್ನು ಏಷ್ಯಾ ಕಪ್ನಲ್ಲಿ ಭಾರತ ತಂಡದಿಂದ ಹೊರಗಿಟ್ಟಿದ್ರು. ಇನ್ನು ಮುಂದೆ ಟಿ20 ವಿಶ್ವಕಪ್ ಹತ್ತಿರದಲ್ಲಿರುವಾಗ ಇಂತಹ ತಪ್ಪು ಭಾರತ ತಂಡದ ಆಯ್ಕೆ ಸಮಿತಿ ಮಾಡಬಾರದು. ಬೂಮ್ರಾ ಜೊತೆ ಶಮಿ ಕೂಡ ಉತ್ತಮವಾದ ಬೌಲಿಂಗ್ ಎಕಾನಮಿಯನ್ನು ಹೊಂದಿದ್ದಾರೆ. ಹಾಗಾಗಿ ಶಮಿ ಹಾಗೂ ಬೂಮ್ರಾ ಭಾರತ ತಂಡದ ಶಕ್ತಿ. ಇವರಿಬ್ಬರನ್ನು ಕೂಡ ತಂಡಕ್ಕೆ ವಾಪಸ್ಸು ಕರೆಸಿಕೊಳ್ಳಬೇಕಾಗಿದೆ. ಅದರ ಜೊತೆಗೆ ದೀಪಕ್ ಚಹರ್ ಮತ್ತು ಶಾರ್ದುಲ್ ಠಾಕೂರ್ ತಕ್ಕಮಟ್ಟಿಗೆ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಹಾಗಾಗಿ ಅವರನ್ನು ಕೂಡ ತಂಡಕ್ಕೆ ಕರೆಸಿಕೊಳ್ಳಬೇಕಾಗಿದೆ. ಜೊತೆಗೆ ಸಿರಾಜ್ ಟಿ20 ಐಪಿಎಲ್ನಲ್ಲಿ ನಾವು ನೋಡಿದ ಜೊತೆಗೆ ಟಿ20 ಫಾರ್ಮೆಟ್ಗೆ ಸಿರಾಜ್ ಕೂಡ ಉತ್ತಮ ಬೌಲಿಂಗ್ ಆಯ್ಕೆ. ಹಾಗಾಗಿ ಸಿರಾಜ್ ಕೂಡ ಟಿ20 ವಿಶ್ವಕಪ್ ತಂಡದಲ್ಲಿದ್ದರೆ ಭಾರತಕ್ಕೆ ಇನ್ನೂ ಅವಕಾಶ ಹೆಚ್ಚಿದೆ ಎಂಬುದು ನಮ್ಮ ಅನಿಸಿಕೆ. ಅದೇ ರೀತಿ ಏನೇ ಆಗಲಿ ಏಷ್ಯಾ ಕಪ್ನಲ್ಲಿ ಸೋತಿದೆ. ಈ ಸೋಲನ್ನು ಮರೆತು ಟಿ20 ವಿಶ್ವಕಪ್ಗೂ ಮುನ್ನ ಬಲಿಷ್ಠವಾಗಿ ಭಾರತ ತಂಡ ಆಸ್ಟ್ರೇಲಿಯಾಕ್ಕೆ ಪ್ರವಾಸ ಹೋಗಬೇಕಾಗಿದೆ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ.